ಸಿಎಂ ಬೊಮ್ಮಾಯಿ ಭೇಟಿಗೂ ಮೊದಲು ಯಡಿಯೂರಪ್ಪನವ್ರನ್ನ ಭೇಟಿಯಾಗಿದ್ದಾರೆ ಆನಂದ್ ಸಿಂಗ್ ಸೊ ಪವರ್ ಸೆಂಟರ್ ಈಗ ಯಡಿಯೂರಪ್ಪನವರ ನಿವಾಸ ಯಡಿಯೂರಪ್ಪನವರು ಸಿಎಂ ಆಗಿದ್ರೆ ಖಾತೆ ವಿಚಾರದಲ್ಲಿ ತಲೆ ಎತ್ತಾ ಇರಲಿಲ್ಲ ಸೊ ಈಗ ಸಿಎಂ ಬದಲಾಗಿದ್ದಾರೆ ನಾಯಕತ್ವ ಬದಲಾಗಿದೆ ಯಡಿಯೂರಪ್ಪನವರು ಸಿಎಂ ಆಗಿ ಮುಂದುವರೆದಿದ್ರೆ ಮನವಿ ಮಾಡ್ತಾ ಇದ್ದೆ ಅಷ್ಟೇ ಒಂದ ಮಾತನ್ನ ಆಡಿದ್ದಾರೆ ಸೊ ಈ ನಿರ್ಧಾರ ತೆಗೆದುಕೊಳ್ತಾ ಇರಲಿಲ್ಲ ಅಂತ ಹೇಳಿ ಸೊ ಮಧ್ಯಾಹ್ನ ಹೊಸಪೇಟೆಯಲ್ಲಿ ಹೇಳಿಕೆಯನ್ನ ಆನಂದ್ ಸಿಂಗ್ ಅವರು ನೀಡಿದ್ರು ಸಿಎಂ ಬೊಮ್ಮಾಯಿ ಭೇಟಿಗೂ ಮೊದಲು ಯಡಿಯೂರಪ್ಪನವ್ರನ್ನ ಭೇಟಿಯಾಗಿದ್ದಾರೆ ಆನಂದ್ ಸಿಂಗ್ ಸೊ ಯಡಿಯೂರಪ್ಪನವ್ರು ಸಿ ಎಂ ಆಗಿದ್ರೆ ಖಾತೆಯ ಪ್ರಶ್ನೆಯೇ ಬರ್ತಾ ಇರಲಿಲ್ಲ ಈಗ ಸಿ ಎಂ ಬದಲಾಗಿದ್ದಾರೆ ನಾಯಕತ್ವ ಬದಲಾಗಿದೆ ನನಗೂ ಬೇಕೇ ಬೇಕು ಅನ್ನೋದನ್ನ ಆನಂದ್ ಸಿಂಗ್ ಅವರು ಪಟ್ ಹಿಡಿದಿದ್ದಾರೆ ಸೊ ಯಡಿಯೂರಪ್ಪನವ್ರು ಮಲವರಿಸುವುದಲ್ಲಿ ಸಕ್ಸಸ್ ಸಕ್ಸಸ್ ಆಗ್ತಾರಾ ಆಗಲ್ವ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ಯಡಿಯೂರಪ್ಪನವ್ರು ನಿವಾಸದಲ್ಲಂತೂ ಬಂದಿದ್ದಾರೆ ಸಕ್ಸಸ್ಫುಲ್ ಈಗ ಯಡಿಯೂರಪ್ಪನವರು ಸಂಧಾನವನ್ನ ಮುಗಿಸ್ಬಿಟ್ರೆ ಬೊಮ್ಮಾಯಿಯವ್ರಿಗೆ ಒಂಚೂರು ಕಡಿಮೆ ಆಗುತ್ತೆ ತಲೆನೋವು ನನ್ನ ಸಹೋದಗಿ ಸುಖೇಶ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸುಖೇಶ್ ಈಗ ಯಡಿಯೂರಪ್ಪನವ್ರ ನಿವಾಸದಲ್ಲೇ ಸಕ್ಸಸ್ಫುಲಿ ಸಂಧಾನ ಆಗಿಬಿಟ್ರೆ ಬೊಮ್ಮಾಯಿಯವ್ರಿಗೆ ಸ್ವಲ್ಪ ತಲೆನೋವು ಕಡಿಮೆ ಆಗುತ್ತೆ ಇಲ್ಲದೆ ಇದ್ರೆ ಬೊಮ್ಮಾಯಿಯವ್ರಿಗೆ ಮತ್ತೊಂದಿಷ್ಟು ದೊಡ್ಡ ತಲೆನೋವು ಆಗುತ್ತೆ ಯಾವುದನ್ನ ತೆಗಿಬೇಕು ಯಾವುದನ್ನ ಬಿಡಬೇಕು ಈಗ ಯಾರ್ದಾದ್ರೂ ಕಿತ್ತು ಕೊಡೋದಾದ್ರೆ ಅವ್ರ ಕತೆ ಏನು ಅಂತ ಹೇಳಿ ಖಂಡಿತ ಅರುಣ್ ಈಗ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ನಿವಾಸದಲ್ಲಿ ಏನು ಆನಂದ್ ಸಿಂಗ್ ಮತ್ತು ಶಾಸಕ ರಾಜುಗೌಡ ಇಬ್ಬರೂ ಕೂಡ ಕರೆಸ್ಕೊಂಡಿರುವಂಥದ್ದು ಅಂದ್ರೆ ಆನಂದ್ ಸಿಂಗ್ ಅವರನ್ನ ಕರೆತಿರುವಂತ ಜವಾಬ್ದಾರಿ ಕೂಡ ಅವರಿಗೆ ವಹಿಸಲಾಗಿತ್ತು ಈಗ ಆನಂದ್ ಸಿಂಗ್ ಅವರ ಜೊತೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಾತುಕತೆ ನಡೆಸ್ತಾ ತಮಗೆ ಕೊಟ್ಟಿರುವಂತಹ ಖಾತೆಯ ವಿಚಾರದಲ್ಲಿ ಆನಂದ್ ಸಿಂಗ್ ಇರುವಂತ ಅಸಮಾಧಾನವನ್ನ ತಣಿಸುವಂತ ಕೆಲಸವನ್ನ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಾಡ್ತಾ ಇದ್ದಾರೆ ಇಲ್ಲೇನಾದರೂ ಸಂಧಾನ ಯಶಸ್ವಿಯಾದರೆ ಅಥವಾ ಯಡಿಯೂರಪ್ಪನವರ ಮಾತಿಗೆ ಆನಂದ್ ಸಿಂಗ್ ಬಗ್ಗಿದರೆ ಅಂದರೆ ಮಾತ್ ಏನು ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ ಖಾತೆಯನ್ನು ಇಂತಿಷ್ಟು ಸಂದರ್ಭದಲ್ಲಿ ಬದಲಿಸಿ ಕೊಡುವ ಕೊಡಿಸುವಂಥದ್ದು ನನ್ನ ಜವಾಬ್ದಾರಿ ಅಂತರು ಅಥವಾ ಸ್ವಲ್ಪದಿಂದ ಮಟ್ಟಿಗಾದರೂ ಇದೇ ಖಾತೆಯನ್ನು ಮುಂದುವರಿ ಅನ್ನುವಂಥ ಸೂಚನೆಯನ್ನು ಕೊಡ್ತಾರೋ ಯಾವ ರೀತಿ ಯಡಿಯೂರಪ್ಪನವರು ಮನವೊಲಿಸ್ತಾರೆ ಆನಂದ್ ಸಿಂಗ್ ಅವರು ಅನ್ನೋದು ಪ್ರಮುಖವಾಗುತ್ತೆ ಹಾಗಾಗಿ ಯಡಿಯೂರಪ್ಪನವರ ಮನವೊಲಿಕೆಯಲ್ಲಿ ಏನಾದರೂ ಯಶಸ್ವಿ ಆದರೆ ಸಹಜವಾಗಿಯೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ದೊಡ್ಡ ರಿಲೀಫ್ ಸಿಕ್ಕದಂಗಾಗುತ್ತೆ ಹಾಗೇನಾದರೂ ಯಡಿಯೂರಪ್ಪನವರ ಮನವೊಲಿಕೆಗೂ ಕೂಡ ಇವರು ಒಪ್ಪದಿದ್ದರೆ ನಾನು ಸಿ ಎಂ ಬಳಿಯೇ ಪಟ್ಟು ಹಿಡಿತೀನಿ ನನಗೆ ಖಾತೆ ಬದಲಾವಣೆ ಆಗಲೇಬೇಕು ನಿಮ್ಮ ಬಗ್ಗೆ ಗೌರವ ಇದೆ ಆದರೆ ಸಿಎಂ ನನಗೆ ಖಾತೆಯನ್ನು ಬದಲಿಸಿ ಕೊಡಬೇಕು ಅನ್ನುವಂಥ ಪಟ್ಟನ್ನೇ ಬಿಗಿಗೊಳಿಸಿಕೊಂಡು ಇಲ್ಲಿಂದ ಹೊರಟ್ರೆ ಸಹಜವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ ಹೇಗೆ ಅಸಮಾಧಾನಿತರನ್ನು ಸಮಾಧಾನ ಪಡಿಸಬೇಕು ಅನ್ನುವಂಥದ್ದು ಒಬ್ಬ ಆನಂದ್ ಸಿಂಗ್ ಅವರನ್ನ ಸಮಾಧಾನ ಪಡಿಸಿಕೊಳ್ಳಿ ಅದು ಮುಗಿದೋಗಲಿಕ್ಕೆ ಸಾಧ್ಯ ಇಲ್ಲ ಹಿಂದೆ ಶ್ರೀರಾಮುಲು ಅವರು ಅಸಮಾಧಾನ ವ್ಯಕ್ತಪಡಿಸಿದರು ಎಂ ಟಿ ಬಿ ನಾಗರಾಜ ಸಮಾಧಾನ ವ್ಯಕ್ತಪಡಿಸಿದ್ರು ಬೇರೆ ಬೇರೆ ಸಚಿವರು ಕೂಡ ಒಳಗೊಳಗೆ ಒಂದಷ್ಟು ಬೇಗದುಗಳಿದ್ದಂತೆ ಕಾಣಿಸ್ತಾ ಇದೆ ಹಾಗಾಗಿ ಮೊದಲ ಪ್ರಯತ್ನದಲ್ಲಿ ಯಡಿಯೂರಪ್ಪನವರೇ ಸಕ್ಸಸ್ ಆಗಿದೆ ಆದರೆ ಅದ್ರ ಬಗ್ಗೆ ಡೌಟೇ ಬೇಡ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿ ಅವರಿದ್ರು ಕೂಡ ಅಷ್ಟೇ ಪವರ್ಫುಲ್ ಆದ ಒಂದು ಪವರ್ ಸೆಂಟರ್ ಪಿಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಯಡಿಯೂರಪ್ಪನವರು ಅನ್ನುವಂತ ಕೂಡ ಬಿಂಬಿತ ಅನುಮಾನವೇ ಇಲ್ಲ ಓಕೆ ಸುಖೇಶ್ ಹಾಗೆ ಸಂಪರ್ಕದಲ್ಲಿರಿ ಮತ್ತೊಂದಿಷ್ಟು ಅಪ್ಡೇಟ್ಸ್ ಬರ್ತಾ ಇದೆ ಈಗ ಯಡಿಯೂರಪ್ಪನವರು ನಿವಾಸವೇ ಪವರ್ ಸೆಂಟರ್ ಆಗ್ತಾ ಇದೆ ಯಡಿಯೂರಪ್ಪನವರೇ ಪವರ್ ಸೆಂಟರ್ ಆಗಿದ್ದಾರೆ ಆನಂದ್ ಸಿಂಗ್ ಯಡಿಯೂರಪ್ಪನವರು ಬುದ್ಧಿವಾದವನ್ನ ಹೇಳ್ತಾ ಇದ್ದಾರೆ ಆತುರದ ನಿರ್ಧಾರ ಕೈಗೊಳ್ಳದಂತೆ ಸಲಹೆಯನ್ನ ಕೊಡ್ತಾ ಇದ್ದಾರೆ ಸೊ ರಾಜುಗೌಡ ಜೊತೆ ಯಡಿಯೂರಪ್ಪನವ್ರನ್ನ ಆನಂದ್ ಸಿಂಗ್ ಭೇಟಿಯಾಗಿದ್ದಾರೆ ಆನಂದ್ ಸಿಂಗ್ ಸಂಧಾನಕ್ಕೆ ಯಡಿಯೂರಪ್ಪನವರು ಯತ್ನವನ್ನು ನಡೆಸ್ತಾ ಇದ್ದಾರೆ ಸಕ್ಸಸ್ ಆಗ್ತಾರ ಗೊತ್ತಿಲ್ಲ ಸಿಎಂ ಬೊಮ್ಮಾಯಿ ಪಾಲಿಗೆ ಈಗ ಟ್ರಬಲ್ ಶೂಟರ್ ಯಡಿಯೂರಪ್ಪನವರೇ ಟ್ರಬಲ್ ಶೂಟರ್ ಆಗಿ ಯಡಿಯೂರಪ್ಪನವ್ರು ಇರ್ತಾರಾ ಇಲ್ವಾ ಗೊತ್ತಿಲ್ಲ ಈಗ ಅದೇನಾಗುತ್ತೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ಈ ಸಂಧಾನ ಯಶಸ್ವಿ ಆಗುತ್ತಾ ಆಗಲ್ವಾ ಯಶಸ್ವಿ ಆಗುವಂಥ ಪಾತ್ರವನ್ನು ಯಡಿಯೂರಪ್ಪನವರು ವಹಿಸ್ತಾರ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗಿ ಬೊಮ್ಮಾಯಿ ಕೂಡ ಈಗ ಯಡಿಯೂರಪ್ಪನವರ ಬಳಿಯೇ ಈಗ ಸಂಧಾನ ನಡೀತಾ ಇದೆ ಅನ್ನೋದಾದರೆ ಸೊ ಪವರ್ ಸೆಂಟರ್ ಅಗೇನ್ ಯಡಿಯೂರಪ್ಪನವ್ ಅನ್ನೋದ್ರಲ್ಲಿ ನೋ ಡೌಟ್ ನನ್ನ ಸಹದೋಗಿ ಸುಖೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಸುಖೇಶ್ ಈಗ ಒಂದು ಕಡೆಗೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು ಕೂಡ ಯಡಿಯೂರಪ್ಪನವರೇ ಪವರ್ ಸೆಂಟರ್ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ ಅನ್ನೋದಂತೂ ಸ್ಪಷ್ಟ ಇಲ್ಲದೆ ಇದ್ರೆ ನೇರವಾಗಿ ಬಳ್ಳಾರಿ ವಿಜಯನಗರದಿಂದ ಬಂದಂತ ಆನಂದ್ ಸಿಂಗ್ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಆಗಬೇಕಾಗಿತ್ತು ಅದರ ಬದಲಾಗಿ ಯಡಿಯೂರಪ್ಪನವರ ಬಳಿ ಹೋಗ್ತಾ ಇದ್ದಾರೆ ಅಂತಂದ್ರೆ ಸಂಪೂರ್ಣವಾಗಿ ಏನೇ ನಿರ್ಧಾರ ತೆಗೆದುಕೊಳ್ಳೋದಿದ್ರೂ ಕೂಡ ಅದು ಯಡಿಯೂರಪ್ಪನವರ ಬಳಿಯೇ ಅನ್ನೋದಂತೂ ಸ್ಪಷ್ಟ ಖಂಡಿತ ಅಂತಹ ಸಂದೇಶವೇ ಈಗ ರವಾನೆ ಆಗ್ತಾ ಇರುವಂಥದ್ದು ಎಂಟನೇ ತಾರೀಕು ಮುಖ್ಯಮಂತ್ರಿಗಳನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಎಲ್ಲವನ್ನೂ ಹೇಳಿದ್ದೇನೆ ಅನ್ನುವಂಥದ್ದು ಆನಂದ್ ಸಿಂಗ್ ಅವರು ಹೇಳಿದರು ಹಾಗಾದರೆ ಅವರ ಹೇಳಿಕೆಯ ನಂತರವೂ ಕೂಡ ಮುಖ್ಯಮಂತ್ರಿಗಳಿವರ ಬೇಡಿಕೆಗೆ ಸ್ಪಂದಿಸಲಿಲ್ವಾ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ ಸ್ಪಂದಿಸದೇ ಇದ್ದವ್ರ ಹತ್ರ ಮತ್ತೊಮ್ಮೆ ಹೋಗುವ ಅವಶ್ಯಕತೆ ಇದೆಯಾ ಅನ್ನುವಂಥ ಪ್ರಶ್ನೆಯೂ ಕೂಡ ಏನಾದರೂ ಆನಂದ್ ಸಿಂಗ್ ಅವರು ಆ ಕಾರಣಕ್ಕಾಗಿ ಅಲ್ಲಿಂದ ಅಂತರವನ್ನು ಕಾಯ್ದುಕೊಂಡ್ರ ಅದರ ಬದಲಿಗೆ ಮುಖ್ಯಮಂತ್ರಿ ಬದಲಾವಣೆ ಹೊರತಾಗಿಯೂ ಕೂಡ ಪವರ್ ಸೆಂಟರ್ ಆಗಿ ಅಥವಾ ಮತ್ತೊಂದು ಬಿ ಜೆ ಪಿಯ ಪವರ್ ಪಾಯಿಂಟ್ ಅನ್ನುವಂಥ ರೀತಿಯಲ್ಲಿ ಬಿಂಬಿತ ಆಗಿರುವಂಥವರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹಾಗಾಗಿ ಯಡಿಯೂರಪ್ಪನವರ ಬಳಿಗೆ ಹೋದರೆ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥ ತೀರ್ಮಾನಕ್ಕೆ ಬಂದ್ರೆ ಅಥವಾ ಎಲ್ಲಾದರೂ ಮುಖ್ಯಮಂತ್ರಿಗಳೇ ಸ್ವತಃ ಮಾಜಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಡ್ರೆ ಸಮಸ್ಯೆಯನ್ನು ಬಗೆಹರಿಸಿಕೊಡಿ ಅಂತ ಆ ಕಾರಣಕ್ಕೆ ಏನಾದರೂ ಯಡಿಯೂರಪ್ಪನವರ ನೇರವಾಗಿ ಆನಂದ್ ಸಿಂಗ್ ಅವ್ರನ್ನ ಕರೆಸ್ಕೊಂಡ್ರೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ ಆದರೆ ಈ ಹೇಗೆ ಬಂದರೂ ಕೂಡ ಸುತ್ತಿ ಅದು ಯಡಿಯೂರಪ್ಪನವರು ಬಳಿಗೆ ಬರೋದ್ರಿಂದ ಸಹಜವಾಗಿಯೇ ಇವತ್ತಿನ ರಾಜ್ಯ ಬಿ ಜೆ ಪಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಅಷ್ಟೇ ಪವರ್ಫುಲ್ ಆದ ಒಂದು ಪವರ್ ಸೆಂಟರ್ ಆಗಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇದ್ದಾರೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಅದರಲ್ಲೂ ಏನಾದರೂ ಈ ಸಮಸ್ಯೆಯನ್ನು ಕಾವೇರಿಯಲ್ಲೇ ನಿವಾರಿಸಿದರೆ ಇಲ್ಲೇ ಅವರು ಮನವೊಲಿಕೆಯಾಗಿ ಹೊರಟಿದ್ದೇ ಯಾವುದಾದ್ರೆ ಆನಂದ್ ಸಿಂಗ್ ನೋ ಡೌಟ್ ಖಂಡಿತವಾಗಿಯೂ ರಾಜ್ಯ ಬಿಜೆಪಿಯಲ್ಲಿ ಸರ್ಕಾರದಲ್ಲಿ ಸರ್ಕಾರದಲ್ಲಿರ್ಬಹುದು ಪವರ್ ಪಾಯಿಂಟ್ ಒನ್ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾದಂತಾಗುತ್ತೆ ಆಗುತ್ತೆ ಅರುಣ್ ಓಕೆ ಸುಖೇಶ್ ಹಾಗೆ ಸಂಪರ್ಕದಲ್ಲಿರಿ ಈಗ ಒಂದು ಕಡೆಗೆ ಕೊಟ್ಟ ಖಾತೆಯನ್ನು ಒಪ್ಕೊಳ್ತಾರ ಆನಂದ್ ಸಿಂಗ್ ಅಥವಾ ಇಲ್ವಾ ಗೊತ್ತಿಲ್ಲ ನನಗೆ ಸಾಕಾಗಿದೆ ಅನ್ನುವಂತ ಮಾತನ್ನ ಯಡಿಯೂರಪ್ಪನವರ ಮುಂದೆ ಹೇಳಿಕೊಳ್ತಾ ಇದ್ದಾರೆ ಸೊ ಯಡಿಯೂರಪ್ಪನವರ ಮುಂದೆ ಆನಂದ್ ಸಿಂಗ್ ತಮ್ಮ ಅಳಲನ್ನ ತೋಡಿಸಿಕೊಂಡು ತೋಳ್ ತೋಳ್ಕೊಂಡಿದ್ದಾರೆ ನಾನು ಡಿಸೈಡ್ ಮಾಡಿದ್ದೀನಿ ಅನ್ನುವಂತ ಮಾತನ್ನು ಆಡ್ತಾ ಇದ್ದಾರೆ ಏನು ಡಿಸೈಡ್ ಮಾಡಿದ್ದಾರೆ ಶುಕ್ರವಾರವೇ ಫೈನಲ್ ಏನ್ ಮಾಡಬೇಕು ನೀವೇ ಹೇಳಿ ಸೊ ಮತ್ತೆ ಯಡಿಯೂರಪ್ಪನವ್ರ ಎದುರು ರಾಜೀನಾಮೆಯ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ ಆನಂದ್ ಸಿಂಗ್ ಅವರು ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ ಏನೇ ಇದ್ರು ಕೂಡ ಈಗ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಾನು ಶುಕ್ರವಾರವೇ ಫೈನಲ್ ಶುಕ್ರವಾರ ಏನಿದ್ರು ಕೂಡ ನೀವು ಹೇಳಿ ಏನು ಮಾಡಬೇಕು ಅಂತ ಹೇಳಿ ಅಂತೇಳಿ ಸೊ ಯಡಿಯೂರಪ್ಪನವ್ರ ಮುಂದೆ ಆನಂದ್ ಸಿಂಗ್ ಅವರು ನೇರ ನೇರವಾಗಿ ಮಾತನಾಡ್ತಾ ಇದ್ದಾರೆ ಕ್ಲಿಯರ್ ಕಟ್ ಆಗಿ ಮಾತನಾಡ್ತಾ ಇದ್ದಾರೆ ಕೊಡೋದಾದರೆ ಕೊಡಿ ಇಲ್ಲದೇ ಇದ್ದರೆ ರಾಜೀನಾಮೆ ಅಂತ ಹೇಳಿ ಸೊ ಈಗ ಯಡಿಯೂರಪ್ಪನವರು ಟ್ರಬಲ್ ಶೂಟರ್ ಆಗ್ತಾರ ಸೊ ಈ ಸಮಸ್ಯೆಯನ್ನು ಬಗೆಹರಿಸ್ತಾರ ನನ್ನ ಸೌಧಿಗೆ ಸುಖೇಶ್ ನನ್ನೊಂದಿಗೆ ಸಂಪರ್ಕದಲ್ಲಿದ್ದಾರೆ ಸುಖೇಶ್ ಪಟ್ಟು ಹಿಡಿದು ಕೂತಂಗೆ ಕಾಣಿಸ್ತಾ ಇದೆ ಆನಂದ್ ಸಿಂಗ್ ಅವರು ಯಾವುದೇ ಕಾರಣಕ್ಕೂ ಕೂಡ ಖಾತೆ ಬದಲಾವಣೆ ಆಗದೆ ಇದ್ರೆ ರಾಜೀನಾಮೆ ಖಚಿತ ಅನ್ನುವಂಥದ್ದನ್ನ ಸೊ ಯಡಿಯೂರಪ್ಪನವರು ಮನವೊಲಿಸೋಕೆ ಸಾಧ್ಯ ಆಗದೆ ಇದ್ರೆ ರಾಜೀನಾಮೆನೇ ಫೈನಲ್ ಅಥವಾ ಬೊಮ್ಮಾಯಿಯವರು ಒಂದು ಪ್ರಯತ್ನವನ್ನ ಮಾಡ್ತಾರ ಇವತ್ತು ಮುಗ ಯಡಿಯೂರಪ್ಪನವರು ಮನವೊಲಿಕೆ ಪ್ರಯತ್ನ ಅಕಸ್ಮಾತ್ ಸಾಧ್ಯವಾಗದಿದ್ದರೆ ತಕ್ಷಣ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಒಂದೆರಡು ದಿನಗಳ ಗಡುವನ್ನು ಕೂಡ ಅವರು ಕೊಡ್ತಾ ಇರುವಂತದ್ದು ಆ ಗಡುವಿನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇನಾದರೂ ಆನಂದ್ ಸಿಂಗ್ರವ್ರನ್ನ ಮನವೊಲಿಕೆ ಮಾಡಲಿಕ್ಕೆ ಸಾಧ್ಯನ ಪ್ರಯತ್ನ ಪಡಬಹುದು ಆ ಪ್ರಯತ್ನದಲ್ಲಿ ಏನಾದರೂ ಅವರು ಯಶಸ್ವಿಯಾದರೆ ಸಹಜವಾಗಿ ಒಂದು ಸಣ್ಣ ಮಟ್ಟಿಗೆ ಎದ್ದಂತಹ ಒಂದು ಅಸಮಾಧಾನ ಅಥವಾ ಗೊಂದಲವನ್ನು ಬಗೆಹರಿಸಿಕೊಂಡಂತೆ ಆಗುತ್ತೆ ಆದರೆ ಅದಕ್ಕೂ ಬಗ್ಗದೇ ಅವರು ರಾಜೀನಾಮೆಗೆ ಮುಂದಾದರೆ ಕೊನೆಗಳಿಗೆ ಏನಾದರೂ ಮುಖ್ಯಮಂತ್ರಿಗಳು ಖಾತೆ ಬದಲಾವಣೆಯ ಅಸ್ತ್ರವನ್ನು ಬಳಸಿ ಆನಂದ್ ಸಿಂಗ್ ಅವರನ್ನ ಮನವೊಲಿಸಿಕೊಂಡು ಅಥವಾ ಅವರ ಸಚಿವರಾಗಿ ಸಂಪುಟದಲ್ಲಿ ಉಳಿಸಿಕೊಳ್ಳುವ ಪ್ರಯತ್ನಕ್ಕೆ ಮುಂದಾಗಬಹುದು ಆದರೆ ಈ ರೀತಿ ಒಬ್ಬರಿಗೆ ಅವಕಾಶ ಮಾಡಿಕೊಟ್ಟರೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬಹುದು ಅನ್ನುವಂಥ ಕಾರಣಕ್ಕೆ ರಾಜೀನಾಮೆ ತೀರ್ಮಾನವನ್ನೇ ಅಂತಿಮವಾದರೆ ಮೌನವಾಗಿ ಅದನ್ನು ಸ್ವೀಕರಿಸ್ತಾರ ಮುಖ್ಯಮಂತ್ರಿಗಳು ಅಥವಾ ಯಡಿಯೂರಪ್ಪನವರ ಮಟ್ಟದಲ್ಲಿ ಆಗೋಗ್ಲಿ ಅನ್ನುವಂಥ ರೀತಿಯಲ್ಲಿ ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನು ಮಾಡಿಕೊಂಡು ಯಡಿಯೂರಪ್ಪನವರಿಗೆ ಆ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ ಆದರೆ ಯಡಿಯೂರಪ್ಪನವರು ಅವರು ಪ್ರಯತ್ನವನ್ನು ಮಾಡ್ತಾ ಇದ್ರೆ ಆನಂದ್ ಸಿಂಗ್ ಅವರು ತಮ್ಮ ಪಟ್ಟನ ಅವರು ಹಿಡಿದಿದ್ದಾರೆ ನನಗೆ ಸಚಿವ ಸ್ಥಾನದಲ್ಲಿ ಈಗ ಸಿಕ್ಕಿರುವಂತಹ ಖಾತೆಯ ಬಗ್ಗೆ ಸಮಾಧಾನ ಇಲ್ಲ ಖಾತೆಯನ್ನು ಬದಲಿಸಿಕೊಡಿ ನನ್ನ ಖಾತೆ ಬೇಡಿಕೆ ಯಾವುದು ಅನ್ನುವಂಥದ್ದು ಕೂಡ ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದೀನಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅದನ್ನ ಬದಲಿಸಿ ಕೊಡಿ ಎನ್ನುವಂತ ಬೇಡಿಕೆಯನ್ನು ಅವರು ಪಟ್ಟಿ ಹಿಡಿದುಕೊಳ್ಳುತ್ತರೆ ಯಡಿಯೂರಪ್ಪನವರು ಕೂಡ ಕೈ ಚೆಲ್ಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಹಾಗೇನಾದರೂ ತಮ್ಮ ಹಿರಿತನವನ್ನು ಬಳಸಿ ಅವರು ಆನಂದ್ ಸಿಂಗನ ಮನವೊಲಿಸಿ ಕೆಲವು ದಿನಗಳ ಮಟ್ಟಿಗಾದರೂ ಕಾಯುವಂತೆ ಮನವೊಲಿಸಿದರೆ ಅಥವಾ ಖಾತೆ ಬದಲಿಸಿ ಕೊಡುವಂಥ ಜವಾಬ್ದಾರಿ ನನ್ನ ಜವಾಬ್ದಾರಿ ಅಂತ ಅವರು ಜವಾಬ್ದಾರಿ ತೆಗೆದುಕೊಂಡು ಮನವೊಲಿಸಿದರೆ ಅಥವಾ ಇಂತಿಷ್ಟು ದಿನದೊಳಗೆ ಅನ್ನುವಂಥ ಗಡುವನ್ನು ತೆಗೆದುಕೊಂಡು ಮನವೊಲಿಸಿದರೆ ಹೀಗೆ ಸಾಕಷ್ಟು ಅವಕಾಶಗಳು ಯಡಿಯೂರಪ್ಪನವರ ಮುಂದೆ ಇದೆ ಅದರಲ್ಲಿ ಯಾವ ಮಾತಿಗೆ ಆನಂದ್ ಸಿಂಗ್ ಬಗ್ತಾರೆ ಅನ್ನೋದ್ರ ಮೇಲೆ ಇವತ್ತಿನ ಮಾತುಕತೆಯಲ್ಲಿ ಯಡಿಯೂರಪ್ಪನವರು ಆನಂದ್ ಸಿಂಗ್ ಅವರ ಮನವೊಲಿಕೆಯಲ್ಲಿ ಯಶಸ್ವಿ ಆದ್ರ ಇಲ್ಲ ಅನ್ನುವಂಥ ಕೂಡ ತೀರ್ಮಾನ ಆಗುತ್ತೆ ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಅವರು ಸಿಗುತ್ತಾ ಅಥವಾ ಮತ್ತಷ್ಟು ಟೆನ್ಷನ್ ಹೆಚ್ಚಳ ಆಗುತ್ತೆ ಅನ್ನುವಂಥದ್ದು ಕೂಡ ಇವತ್ತು ಯಡಿಯೂರಪ್ಪ ನಿವಾಸದಲ್ಲಿ ನಡೆಯುವಂಥ ಸಭೆ ಎಲ್ಲವನ್ನು ಕೂಡ ತೀರ್ಮಾನ ಮಾಡುವಂತಹ ಸಾಧ್ಯತೆ ಇದೆ ಅರುಣ್ ಓಕೆ ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು